ಮತ್ತೊಂದು ವಿಚಾರ ಅಂದ್ರೆ ರಾಜಕೀಯ ಘಟ್ಟ ಪಕ್ಷಾಂತರ ಈಗೇನಾಗಿದೆ ರಾಜ್ಯಾದ್ಯಂತ ಸಹಜ ಆಗಿಬಿಟ್ಟಿದೆ ಆಯಾ ಕ್ಷೇತ್ರದ ಅನುಕೂಲಕ್ಕೆ ತಕ್ಕಂತೆ ತಮ್ಮ ತಮ್ಮ ನಿರ್ಧಾರಗಳನ್ನು ತಗೊಳ್ತಾರೆ ನೀವು ಕೂಡ ತೆಗೆದುಕೊಂಡಿದ್ದೀರಿ ಅದನ್ನು ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಆಗಲೇ ಒಂದೊಂದು ಚರ್ಚೆ ಇರೋದು ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಕ್ಯಾಂಡಿಡ್ ಆಗಿಬಿಡ್ತಾರೆ ಹಿಂಗೆಲ್ಲ ಚರ್ಚೆಗಳು ಮಾಡ್ಕೊಂಡು ಬಂದ್ರೆ ಅದು ಯಾವುದೂ ಆಗಲಿಲ್ಲ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೀರಿ ಮತದಾನ ಆಗತ್ತೆ ಅದಕ್ಕೆ ಒಂದೇನು ಅಂದರೆ ಎಸ್ ಟಿ ಸೋಮಶೇಖರ್ ಅವರನ್ನ ಸೋಲಿಸ್ಲಿಕ್ಕೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲರೂ ಕೂಡ ಒಂದಾಗಿ ಚುನಾವಣೆ ಮಾಡ್ತವ್ರೆ ಅಂತ ಒಂದು ಚರ್ಚೆ ಇದೆ ಹೌದಾ ನಿಮ್ಮ ನಿಮ್ಮ ವಿರುದ್ಧ ಆತರ ಆಗ್ತಿದೆಯಾ 19ರಲ್ಲೂ 100% ಅದೇ ಆಯಿತು ಕಾಂಗ್ರೆಸ್ ವೀಕ್ ಕ್ಯಾಂಡಿಡೇಟ್ ಹಾಕಿ ಜೆ ಡಿ ಎಸ್ ಜೊತೆಗೆ ಕೈ ಜೋಡಿಸಿಗೆ ಕೊನೆಯಲ್ಲಿ ಜೆ ಡಿ ಎಸ್ಗೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ರು ಈ ವರ್ಷನೂ ನಾನು 7 ಗಂಟ ತಟಸ್ಥವಾಗಿರಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಿದ್ದಾರೆ ಓಕೆ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಹಳೆ ಟಚ್ಚಲ್ಲಿ ಇದ್ದಾರಲ್ಲ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ 6 7 8 ವೇಟ್ ಮಾಡಿ ಅಂತ ಹೇಳ್ತಕ್ಕಂಥದ್ದು ಇದ್ದಾರೆ ಅಂದರೆ ದಟ್ ಮೀನ್ಸ್ 6 7 8 ವೇಟ್ ಮಾಡಿ ಅಂತಂದರೆ ಅಲ್ವಾ ದಟ್ ಈಸ್ ಅಂಡರ್ಸ್ಟುಡ್ ಅದು ಇಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದ್ದಾನೆ ನೀವು ಗೋ ಹೇಳಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಮಾಡಿ ಅಂತ ಹೇಳಬೇಕೆ ವಿನ 6 7 8 ಗಂಟೆ ವೇಟ್ ಮಾಡಿ ಅಂದರೆ ಏನು ಮೆಸೇಜ್ ಕೊಡ್ತಾರೆ ಅಂತ ನಾವು ತಿಳ್ಕೊಬೋದು ಅದರಿಂದ ನನ್ನ ಕ್ಷೇತ್ರದ ನಾನು ಒಂದೇ ಕ್ಯಾನ್ವಾಸ್ ಮಾಡ್ತಾ ಇರ್ತಕ್ಕಂಥದ್ದು ಈ 10 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದೀನಿ ಸ್ಪಂದಿಸಿದ್ದೀನಿ ಕೋವಿಡಲ್ಲಿ ಸ್ಪಂದಿಸಿದ್ದೀನಿ ಎಲ್ಲ ಬೇಕಾದಷ್ಟು ಪ್ರಾಬ್ಲಮ್ಸ್ ಏನಿದೆ 60-70 ಕ್ಷೇತ್ರ ಡೆವಲಪ್ಮೆಂಟ್ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿ ನಾನು ಅವೈಲೇಬಿಲಿಟಿ ಇದ್ದರೆ ಫೋನ್ ಅಟೆಂಡ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದರೆ ಈ ಸಾರಿ ಮತ್ತೊಮ್ಮೆ ಒಂದು ಅವಕಾಶ ಕೊಡಿ ಅದು ಅವ್ರಿಗೆ ಬಿಡ್ತಾ ಇದ್ದೀನಿ ನನ್ನ ಕ್ರಮ ಸಂಖ್ಯೆ 5 5ಕ್ಕೆ ತಾವು ಮತ ಕೊಟ್ಟರೆ 5 ವರ್ಷ ನಿಮ್ಮ ಸೇವೆ ಮಾಡ್ತೀನಿ ಇಷ್ಟೇ ನನ್ನ ಬೇರೆ ಏನಿಲ್ಲ